ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡದ ಬಸ್ಸಿಡ್ ಪ್ಲೇಯರ್ಸ್ ಅದರಲ್ಲೂ KSRTC ಲವರ್ಸ್ ಕೇಳ್ತಿದ್ದಂತ ಒಂದೇ ಒಂದು ಪ್ರಶ್ನೆ, ಗುರು ಬರೇ BS4 BS3 ಲೈಲ್ಯಾಂಡ್ ಗಾಡಿಗಳನ್ನೇ ಬಿಟ್ಟಲ್ಲ ಗುರು. ಸೊ KSRTCಯಲ್ಲಿ BS6 ಗಾಡಿ ಬಂದು ಬಹಳ ದಿವಸನೇ ಆಯ್ತಲ್ಲ ಗುರು. ಸೊ ಫೈನಲಿ ನಮ್ಮ ಬಸ್ಸಿಡ್ಗೆ ಯಾವಾಗ ಗುರು, ಯಾವಾಗ ಅಶೋಕ ಲೈಲ್ಯಾಂಡ್ ಇಂದು BS6 ಬಸ್ ಮೂಡ್ ಯಾವಾಗ ಬರುತ್ತೆ ಹೇಳು 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 ಅಂತ ಕೇಳಿದ್ದೆ. ಸೊ ಫೈನಲಿ ನಮ್ಮ ಬಸ್ಸಿಡ್ಗೆ ಈ ಒಂದು BS6 ಅಶೋಕ್ ಲೈಲ್ಯಾಂಡ್ ಬಸ್ ಮೋಡ್ ಫೈನಲಿ ಬಂದಿರುವಂತದ್ದು. ಈ ಒಂದು ಬಸ್ ಮೋಡ್ ನ ಸಂಪೂರ್ಣವಾದ ಮಾಹಿತಿ, ಯಾವಾಗ ರಿಲೀಸ್ ಆಗುತ್ತೆ, ಏನೇನೆಲ್ಲ ಸ್ಪೆಷಾಲಿಟಿಗಳಿದಾವೆ, ಸೊ ಯಾವ ತರ ಇದೆ ಬಸ್ ಮೋಡ್, ಓವರ್ ಆಲ್ ಫುಲ್ ರಿವ್ಯೂ ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಬಿಡೋಣ, ಶುರು ಮಾಡೋಣ. ಬೆಂಕಿ ಮೋಡ್ ಅಂತ ಹೇಳ್ಬೋದು ಇವರು, ಸಖತ್ ರಿಯಲಿಸ್ಟಿಕ್ ಮೋಡ್. ಸೊ KSRTC ಇದುವರೆಗೂ ರಿಲೀಸ್ ಆಗಿರೋದ್ರಲ್ಲಿ ಇದನ್ನು ಕೂಡ ನಾವು ಒಂದು ರಿಯಲಿಸ್ಟಿಕ್ ಮೋಡ್ ಅಂತ ಕನ್ಸಿಡರ್ ಮಾಡಬಹುದು ಸ್ನೇಹಿತರೆ. ಆ ಲೆವೆಲ್ ಗೆ ಒಂದು ಮೋಡ್ ನ ರಿಯಲಿಸ್ಟಿಕ್ ಆಗಿ ರೆಡಿ ಮಾಡಿರುವಂತದ್ದು. ಸೊ ಬ್ಯಾಕ್ ಸೈಡ್ ಲುಕ್ ನೋಡ್ತಿರ್ಬೋದು, ರಿಯಲ್ ಆಗಿ ರಿಯಲ್ ಲೈಫ್ ಅಲ್ಲಿ ಯಾವ ತರ KSRTC BS6 ಬಸ್ ಗಳಿದಾವೋ, ಸೊ ಅದೇ ರೀತಿ ಇರುವಂತ ಒಂದು ಬ್ಯಾಕ್ ಸೈಡ್ ಲುಕ್ ನ ಹೊಂದಿರುವಂತದ್ದು. ಸೊ ಇದಕ್ಕೆ KKRTC ಅಂದ್ರೆ ಕಲ್ಯಾಣ ಕರ್ನಾಟಕ ಸಾರಿಗೆ ಲಿವರಿನ ಅಪ್ಲೈ ಮಾಡಿರುವಂತದ್ದು. ಇದಕ್ಕೆ ಬೇರೆ ಬೇರೆ ಲಿವರ್ಗಳು ಅಂದ್ರೆ NWRTC ಮತ್ತೆ ಬೇರೆ ಬೇರೆ ಡಿಸೈನ್ ಲಿವರ್ಗಳು ಬರ್ತಾ ಗುರು ನೆಕ್ಸ್ಟ್ ನಿಮ್ಗೆ ಮೋಡ್ ರಿಲೀಸ್ ಆದ್ಮೇಲೆ. ಸೊ ಇವಾಗ ಹಂಗೆ ಬ್ಯಾಕ್ ಸೈಡ್ ಲುಕ್ ನೋಡ್ತಿರ್ಬೋದು, ಓವರ್ ಆಲ್ ಆಗಿ ಮೇಲ್ಗಡೆ ಒಂದು ಕ್ಯಾಮ್ರಾ ಅಂದ್ರೆ ರಿವರ್ಸ್ ಕ್ಯಾಮ್ರಾ, ಮತ್ತೆ ನಿಮ್ಗೆ ಅಲ್ಲಿ ಆ KMS ಬಿಲ್ಡ್ ಅವರು, ಅದು KMS ಪ್ರೈವೇಟ್ ಲಿಮಿಟೆಡ್ ಬಿಲ್ಡ್ ಅಂದ್ರೆ ಬಾಡಿ ಬಿಲ್ಡರ್ಸ್ ಗುರು, ಅದ್ರದ್ದು ಅವ್ರದ್ದೊಂದು ಬ್ಯಾಡ್ಜಿಂಗು, ಹಂಗೆ ಹಿಂದೆಗಡೆ ನಿಮ್ಗೆ ಲೈಟಿಂಗ್ಸ್ ಎಲ್ಲ ಕೂಡ ಪರ್ಫೆಕ್ಟ್ ಗುರು. ಬ್ಯಾಕ್ ಸೈಡ್ ಲುಕ್ ಮಾತ್ರ ಸೂಪರ್ ಗುರು, ಹಂಗೆ ಸೈಡಿಗೆ ಬಂದ್ರೆ ಸೈಡಿಂದನು ಸೇಮ್ ಗುರು, ರಿಯಲ್ ಬಸ್ ಯಾವ ತರ ಇದೆಯೋ ಅದೇ ತರನೇ ಡಿಟ್ಟೋ ಡಿಟ್ಟೋ ಮಾಡಿರುವಂತದ್ದು. ಸೊ ಫ್ರಂಟ್ ಅಲ್ಲಿ ನೋಡ್ತಿರ್ಬೋದು, ಡ್ರೈವರ್ ಡೋರ್ ಕೆಳಗಡೆ ತೂತು ಹೋಯ್ತು, ಅಲ್ಲೆಲ್ಲ ಸ್ವಲ್ಪ ಗ್ರಿಲ್ಸ್ ಎಲ್ಲ ಮಾಡಿರುವಂತದ್ದು. ಅದೇ ಗುರು BS ಗಾಡಿ ಅಂದ್ರೆ ಅದು BS6 ಗಾಡಿ ಅಂದ್ರೆ ಆ ತರನೇ ಇರಬೇಕು. ಸೊ ಹಂಗೆ ಅಲ್ಲಿ BS6 ಬ್ಯಾಡ್ಜಿಂಗು, ಹಂಗೆ ವೀಲ್ ಹಾಕುರು, ಲೈಲ್ಯಾಂಡ್ ಗಾಡಿ ಈ ತರ ಮಾಡಿದ್ರೆ ಅಂತ ಅನ್ಬಾಡ್ರಿ. ಸೊ ಅದು ವೀಲ್ ಅಪ್ ಹಾಕಿದರೆ ಅದು ಬ್ಲಾಕ್ ಕಲರ್ ಗೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ಬೇರೆ ತರನೇ ಕಾಣಿಸ್ತೈತೆ. ಸೊ ಹಂಗೆ ಸೈಡ್ ಲುಕ್ ರಿಯಲಿಸ್ಟಿಕ್ ಆಗಿರುವಂತದ್ದು. ಸೊ ಹಂಗೆ ಬ್ಯಾಕ್ ವೀಲ್ ಕೂಡ ಅಷ್ಟೇ, ಬ್ಲಾಕ್ ಕಲರ್ ಅಲ್ಲಿ ವೀಲ್ ಕ್ಯಾಪ್ ಆಗಿರುವಂತದ್ದು. ಸೊ ಅದು ಕಲರ್ ಚೇಂಜ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಹೈಲೈಟ್ ಆಗಿ ಕಾಣಿಸೋದು ಅನ್ನೋ ನನ್ನ ಅನಿಸಿಕೆ. ಸೊ ಹಂಗೆ ಸೈಡ್ ಅಲ್ಲಿ ಗ್ಲಾಸ್ ಗೆ ಹಾಕಿರುವಂತ ಎರಡು ಕಂಬಿಗಳು ಎಲ್ಲ ಕೂಡ ಪರ್ಫೆಕ್ಟ್ ಆಗಿ ಕ್ರಿಯೇಟ್ ಮಾಡಿರುವಂತದ್ದು. ಸೊ ಮೋಡ್ ಅಲ್ಲಿ ಸೈಡ್ ಮಾತ್ರ ಸೂಪರ್ ಆಗಿದೆ, ಆದರೆ ಕೆಲವೊಂದು ಎರರ್ಸ್ ಗಳಿದಾವೆ, ಅದೇನಂತ ಕೊನೆಗೆ ಹೇಳ್ತೀನಿ. ಸೊ ಸ್ವಲ್ಪ ತಾಳ್ಮೆಯಿಂದ ಕೊನೆವರೆಗೂ ವಿಡಿಯೋನ ನೋಡಿ. ಬ್ಯಾಕ್ ಸೈಡ್ ಅಂತೂ ಸೋ ಬ್ಯೂಟಿಫುಲ್, ಸೈಡ್ ಅಂತೂ ಸೋ ಎಲಿಗೆಂಟ್, ಫ್ರಂಟ್ ಅಂತೂ ಸೋ ಬ್ಯೂಟಿಫುಲ್ ಅಂತಿರೋ ಏನ್ ಶಾಕ್ ಆಗ್ತಿರೋ ನಿಮೇ ನಿಮಗೆ ಬಿಟ್ಟ ವಿಚಾರ. ಯಾಕೆಂತಂದ್ರೆ ಫ್ರಂಟ್ ನೋಡ್ತಿರ್ಬೋದು ಗುರು, ಆ ರಿಯಲ್ ಬಸ್ಸಿಗೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಅಂತ ಹೇಳ್ಬೋದು. ಸೊ ಯಾಕೆಂತಂದ್ರೆ ಫ್ರಂಟ್ ಒಂಥರ ಬೇರೆ ತರನೇ ಕಾಣಿಸುತ್ತೆ, ಅದು ಆ ತರ ಕಾಣಿಸಲ್ಲ. BS6 ಗಾಡಿ ಹೆಂಗೈತೋ ಅದು ಆ ತರ ಇಲ್ಲ ಗುರು. ಸೊ ಸೈಡು ಮತ್ತೆ ಬ್ಯಾಕ್ ಸೈಡು ಒಂಥರ ಓಕೆ ಅಂತ ಹೇಳ್ಬೋದು, ಬಟ್ ಫ್ರಂಟ್ ಮಾತ್ರ ಫುಲ್ ಒಂಥರ ಯಾವ ತರ ಮಾಡಿದ್ರೆ ಅಂತಂದ್ರೆ ಅದು ಹೇಳಕ್ಕಾಗಲ್ಲ ಗುರು. ಆ ಹೆಡ್ಲೈಟ್ ಡಿಸೈನು ಅದು ಯಾಕೋ ಒಂಥರ ಹೊಂದುತ್ತಿಲ್ಲ, ಅದು ಯಾಕೋ ಒಂಥರ ಬೇರೆ ತರನೇ ಕಾಣಿಸ್ತೈತೆ. ಸೊ ಏನೇನಂತ ಆಮೇಲೆ ಹೇಳ್ತೀನಿ ಗುರು. ಸೊ ಫ್ರಂಟ್ ಲುಕ್ ನೋಡ್ತಿರ್ಬೋದು, ಅಲ್ಲಿ ಹೆಡ್ಲೈಟ್ ಡಿಸೈನ್ಸ್ ಮಾತ್ರ ಸೂಪರ್ ಆಗಿದೆ, ಹೆಡ್ಲೈಟ್ ವೈಟ್ ಅಂಡ್ ಬ್ಲಾಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಇರುವಂತದ್ದು. ಸೊ ಲೈಲ್ಯಾಂಡ್ ಲೋಗೋ HD ಆಗಿ ಹಾಕ್ಬೋದಾಗಿತ್ತಲ್ಲ ಗುರು, ಪಿಕ್ಸಾರ್ಟ್ ಅಲ್ಲಿ ಅಶೋಕ್ ಲೈಲ್ಯಾಂಡ್ ಲೋಗೋ ಅಂತ ಹೊಡೆದ್ರೆ HD ಆಗಿರೋದೇ ಬರುತ್ತಪ್ಪ, ಅದನ್ನೇ ಅಪ್ಲೈ ಮಾಡ್ಬೋದಾಗಿತ್ತಿದೆ, ಆದ್ರೆ ಬ್ಲರ್ ಆಗಿರೋದು ಹಾಕಿದರೆ. ಸೊ ಏನೋ ಗೊತ್ತಿಲ್ಲ ಗುರು. ಅದಾದ್ಮೇಲೆ ಹಂಗೆ ಗ್ರಿಲ್ಸು ಕೂಡ ಅಷ್ಟೇ, ಅಲ್ಲಿ ಬ್ಲ್ಯಾಕ್ ಎಲ್ಲ ಬಂದಿರುವಂಥದ್ದು. ಸೊ ಹಂಗೆ ಮೇಲ್ಗಡೆ ಸ್ವಲ್ಪ ಗ್ಲಾಸು ಎಲ್ಲ ನೀಟಾಗಿ ಹಾಕಿದಿರುವಂಥದ್ದು, ಅದೊಂದು ಸ್ವಲ್ಪ ಫಿನಿಶಿಂಗ್ ಟಚಪ್ ಎಲ್ಲ ಹೋಗಿದೆ. ಫ್ರಂಟ್ ಡೋರ್ ಬಸ್ ಮೋಡ್ ಗುರು ಇದು, ಅಂದರೆ ಮುಂದೆ ಇರೋ ಒಂದೇ ಒಂದು ಡೋರ್ ಸಿಂಗಲ್ ಫ್ರಂಟ್ ಡೋರ್ ಬಸ್ ಮೋಡ್ ಇದು. ಸೊ ಡೋರ್ ಕೂಡ ಅಷ್ಟೇ ರಿಯಲಿಸ್ಟಿಕ್ ಆಗಿದೆ, ಚೆನ್ನಾಗಿದೆ. ಸೊ ಬಸ್ ಮೋಡ್ ಅಲ್ಲಿ ಓವರಾಲ್ ಆಗಿ ಈ ತರ ಕಾಣಿಸುವಂಥದ್ದು. ಹೊರಗಿಂದ ಏನೋ ಓಕೆ ಸಖತ್ತಾಗೆ ಐತೆ, ಬಟ್ ಒಳಗಿಂದ ಹೆಂಗೈತೆ ಗುರು, ಇಂಟೀರಿಯರ್ ಅಲ್ಲಿ ಯಾವ ತರ ಇದೆ ಅಂತ ಕೇಳಿದ್ರೆ, ಒಳಗಡೆ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇದೆ ಗುರು, ಔಟೀರಿಯರ್ಗಿನ್ನೂ ಇಂಟೀರಿಯರ್ ಅಲ್ಲಿ ಇನ್ನೂ ಸಖತ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಸೊ ಬ್ಲೂ ಕಲರ್ ಸೀಟ್ಸ್ ನೋಡ್ತಿರ್ಬೋದು ಯಾವ ತರ ಇದೆ ಅಂತಂದು, ಆ ಮೇಲ್ಗಡೆ ಟಾಪ್ ವೈಟ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಟಚಪ್ ಎಲ್ಲ ಮಾಡಿರುವಂಥದ್ದು, ಹಂಗೆ ಮೇಲ್ಗಡೆ ಹ್ಯಾಂಗಿಂಗ್ಸ್ ಗಳು ಅಂದ್ರೆ ಕೈ ಹಿಡ್ಕೊಳೋ ಅವನ್ನೆಲ್ಲ ನೀಟಾಗಿ ಹಾಕಿರುವಂಥದ್ದು, ಆಮೇಲೆ ಹಳದಿ ಕಲರ್ ಕಂಬಗಳು ಅಂದ್ರೆ ಅದೇ ಗುರು ರಾಡ್ಗಳೆಲ್ಲ ಕೈ ಹಿಡ್ಕೊಳಕ್ಕೆ. ಸೊ ಹಂಗೆ ಇಂಟೀರಿಯರ್ ಅಲ್ಲಿ ಓವರಾಲ್ ಆಗಿ ಸೂಪರ್ ಅಂತ ಹೇಳ್ಬೋದು ಗುರು. ಆ ಸೀಟ್ ಗೆ ಟೆಕ್ಸ್ಚರ್ಸ್ ನ ಆಡ್ ಮಾಡಿಲ್ಲ, ಅಂದ್ರೆ ರಿಯಲ್ ಬಸ್ ಅಲ್ಲಿ ಇರೋ ಟೆಕ್ಸ್ಚರ್ಸ್ ನ ಸೀಟ್ ಗೆ ಆಡ್ ಮಾಡಿಲ್ಲ. ಸೊ ಅದು ಇರ್ಲಿ, ಯಾಕೆಂದ್ರೆ ಜಾಸ್ತಿ MB ಆಗಬಹುದು ಅನ್ನುವ ಉದ್ದೇಶದಿಂದ ಆ್ಯಡ್ ಮಾಡಿಲ್ದೇನು ಇರಬಹುದು. ಸೊ ಅಲ್ಲಿ ಸ್ವಲ್ಪ ಬ್ಲ್ಯಾಕ್ ಎಲ್ಲ ಟಚಪ್ ಕೊಟ್ಬಿಟ್ಟು ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಕಾಣಕ್ಕೆ ಮಾಡಿರುವಂಥದ್ದು. ಆ ಇಂಟೀರಿಯರ್ ಅಲ್ಲಿ ಡ್ರೈವರ್ ಕ್ಯಾಬಿನ್ ನೋಡಿಗುರು, ಡ್ರೈವರ್ ಕ್ಯಾಬಿನ್ ಮಾತ್ರ ನನಗಿಷ್ಟ ಆದಂಥ ಈ ಬಸ್ ಮೋಡಲ್ಲಿ ನನಗಿಷ್ಟ ಆದಂಥ ಪಾರ್ಟ್ ಅಂದರೆ ಡ್ರೈವರ್ ಕ್ಯಾಬಿನ್ನು.
ಡ್ರೈವರ್ ಕ್ಯಾಬಿನ್ ಅಂತೂ ಸೂಪರ್ ಗ್ರೋ, ಸೂಪರ್ ಆಗಿ ರಿಯಲಿಸ್ಟಿಕ್ ಆಗಿ ಡಿಟ್ಟೋ ಡಿಟ್ಟೋ ಗಾಡಿ ಹೆಂಗೈತೋ ರಿಯಲ್ ಬಸ್ಸಿಂದ ಹಂಗೆ ತಂದು ಇಟ್ಟಂಗೈತೆ. ಸೊ ಅಷ್ಟು ನೀಟಾಗಿ ಕ್ರಿಯೇಟ್ ಮಾಡಿರೋದು. ಒಂದು ಸಣ್ಣ ಸಣ್ಣ ಸ್ವಿಚ್ಗಳು, ಆಮೇಲೆ BS6 ಸ್ಟೇರಿಂಗ್ ವೀಲು, ಸೊ ಅದ್ರ ಕ್ಯಾಬಿನ್ ವ್ಯೂ ಕೂಡ ಅಷ್ಟೇ ನೀಟಾಗಿ ಇಟ್ಟಿರುವಂಥದ್ದು. ಸೊ ಅಲ್ಲಿ ಡ್ರೈವರ್ ಕುತ್ಕೊಳ್ಳೋ ಜಾಗದ ಹತ್ರ ನಿಮಗೆ ವಾಟರ್ ಬಾಟಲು, ಆಮೇಲೆ ಸ್ವಿಚಸ್ಸು, ಆಮೇಲೆ ಗಣಪತಿದೊಂದು ಒಂದು ಇದು ಗುರು ವಿಗ್ರಹ ಎಲ್ಲ ನೀಟಾಗಿ ಆಗಿರುವಂಥದ್ದು ಗುರು. ಡ್ರೈವರ್ ಕ್ಯಾಬಿನ್ ಮಾತ್ರ ಪರ್ಫೆಕ್ಟ್ ಅಂತ ಹೇಳ್ಬೋದು. ಸ್ನೇಹಿತರೆ ನಿಮಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, ಈ ಬಸ್ ಮೋಡ್ ಇನ್ನು ರಿಲೀಸ್ ಆಗಿಲ್ಲ, ಇದಿನ್ನು ಅಪ್ಕಮಿಂಗ್ ಬಸ್ ಮೋಡ್ ಆಗಿರುವಂತದ್ದು. ಸೊ ಇದನ್ನು ಅಪ್ಕಮಿಂಗ್ ಗುರು ಇನ್ನು ಮುಂಬರುವ ದಿನಗಳಲ್ಲಿ ಬರುತ್ತೆ. ಸೊ ಎಲ್ಲ ಸ್ಟೇಟ್ ಟ್ಯೂನ್ ಎಲ್ಲ ಕಾಯ್ಕೊಂಡಿರಿ ಗುರು, ಈ ಬಸ್ ಮೋಡ್ ಬಂದ ತಕ್ಷಣ ಎಲ್ಲ ಡೌನ್ಲೋಡ್ ಮಾಡ್ಕೋಬಹುದು. ಸದ್ಯಕ್ಕೆ ಈ ಬಸ್ ಮೋಡ್ 70-80% ವರ್ಕ್ ಅಷ್ಟೇ ಮುಗಿದಿರೋದು, ಪೂರ್ತಿ ವರ್ಕ್ ಮುಗಿದಿಲ್ಲ, ಇನ್ನು ಕೆಲಸ ಬಾಕಿ ಇದೆ. ಸೊ ಏನಪ್ಪ ಕೆಲಸ ಬಾಕಿ ಇರೋದು ಅಂತಂದ್ರೆ, ಇನ್ನು ಸ್ವಲ್ಪ ಆ ಫ್ರಂಟ್ ಲುಕ್ ಎಲ್ಲ ಚೇಂಜ್ ಆಗಬೇಕಾಗಿದೆ ಗುರು. ಸೊ ಅವ್ರು ಏನೇನು ಚೇಂಜ್ ಮಾಡ್ತಾರೆ ಅಂತ ನಮಗಂತೂ ಗೊತ್ತಿಲ್ಲ. ಸದ್ಯಕ್ಕೆ ಎಲ್ಲ ಮೋಡ್ ಮೇಕರ್ಸ್ಗಳು ಲಾಸ್ಟ್ಗೆ ಪ್ಯಾಸೆಂಜರ್ಗಳು, ಆಮೇಲೆ ಲೈಟ್ ವರ್ಕ್ಗಳು, ಆಮೇಲೆ ಏನಾರು ಬಗ್ಸ್ಗಳಿದ್ರೆ ಎಲ್ಲ ಲಾಸ್ಟ್ಗೆ ಫಿಕ್ಸ್ ಮಾಡಿದ್ರು. ಸೊ ಅಲ್ಲಿವರೆಗೂ ಅವರು 3D ಮಾಡೆಲ್ ಮೇಲೇ ಅವರು ಜಾಸ್ತಿ ಫೋಕಸ್ ಇರುತ್ತೆ. ಸೊ ಇವರು ಕೂಡ ಅಷ್ಟೇ, ಗೌತಮಿ ಗೇಮಿಂಗ್ ಅವರು ಈ ಬಸ್ ಮೋಡ್ನ ಕ್ರಿಯೇಟ್ ಮಾಡಿರುವಂಥದ್ದು. ಸೊ ಕೇರಳದ ಒಬ್ಬ ಯೂಟ್ಯೂಬರು ಕರ್ನಾಟಕದ KSRTC ಬಸ್ ಮೋಡ್ನ ಕ್ರಿಯೇಟ್ ಮಾಡಿರುವಂಥದ್ದು. ಆದರೆ ಈ ಬಸ್ ಮೋಡ್ನಲ್ಲಿ ಕೆಲವೊಂದು ಎರರ್ಸ್ಗಳಿರುವಂಥದ್ದು, ಎರರ್ಸ್ಗಳಂದ್ರೆ ಏನು, ಸ್ವಲ್ಪ ಪ್ರಾಬ್ಲಮ್ಗಳಿದೆ ಗುರು. ಏನ್ ಪ್ರಾಬ್ಲಮ್ ಗುರು, ಎಲ್ಲ ಸಖತ್ತಾಗೆ ಇದಲ್ಲ ಗುರು, ನೋಡಕ್ಕೂ ಸಖತ್ತಾಗೈತೆ, ಓಡ್ಸಕ್ಕಂತೂ ಇನ್ನು ಮಸ್ತಾಗೆ ಇರುತ್ತೆ ಗೌತಮಿ ಗೇಮಿಂಗ್ ಮೋಡ್ಸ್ ಅಂದ್ರೆ. ಆದ್ರೂ ಏನ್ ಎರರ್ಸ್ ಐತೆ ಅಂತ ನೀವೆಲ್ಲ ಕೇಳ್ಬೋದು. ಒಬ್ಬ ಕನ್ನಡ ಯೂಟ್ಯೂಬರ್ ಆಗಿ ನಮ್ಮ ಕರ್ನಾಟಕದ KSRTC ಬಸ್ ಮೋಡ್ ರಿಲೀಸ್ ಆಗ್ತೈತೆ ಅಂದ್ರೆ ಬಿಡಕ್ಕಾಗುತ್ತಾ ಗುರು? ನಾನಂತಾನೆ ಇಲ್ಲ, ನಮ್ಮ ಕನ್ನಡದ ಎಲ್ಲ ಬಸ್ ಯೂಟ್ಯೂಬರ್ಸ್ ಗಳು ಕೂಡ ಅಬ್ರೇನೆ ಗುರು ಈ ಬಸ್ ಮೋಡ್ ರಿಲೀಸ್ ಆದ್ರೆ. ಸೊ ಎಲ್ಲ ರಿವ್ಯೂ ಮಾಡ್ತಾರೆ, ಎಲ್ಲರೂ ಕೂಡ ವಿಡಿಯೋಗಳನ್ನ ನೋಡಿ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋದ ಮೂಲಕ ಸಿಂಪ್ಲಿ ನೋವಸ್ ಯೂಟ್ಯೂಬ್ ಚಾನಲ್ಗೆ ಅಥವಾ ಈ ಮೋಡ್ ನ ಕ್ರಿಯೇಟ್ ಮಾಡೋರಿಗೆ ಅಂತಾನೆ ಅನ್ಕೊಳ್ರಿ, ಈ ಮೋಡ್ ನ ಮಾಡ್ಸೋರಿಗೆ ಮಾಡೋರಿಗೆ ಒಂದ್ ನಾಲ್ಕು ಸಜೆಷನ್ ಗಳು ಹೇಳೋಣ ಗುರು. ಯಾಕೆಂದ್ರೆ ನನಗೆ ಗೊತ್ತಿರುವಂತ ಪ್ರಕಾರ, ನನಗೆ ಅನಿಸಿರುವಂತ ಪ್ರಕಾರ, ಈ ಬಸ್ ಮೋಡಿನ ಬಗ್ಗೆ, ಬಸ್ ಮೋಡ್ ತುಂಬಾ ಅಂದ್ರೆ ತುಂಬಾ 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 ದೊಡ್ಡದಾತಂತಾನೆ ಅನ್ನಿಸ್ತು. ಸೈಜ್ ಅಲ್ಲೂ ಅಷ್ಟೇ, ಉದ್ದದಲ್ಲೂ ಅಷ್ಟೇ, ಬಹಳ ಉದ್ದ ಆದ ಗುರು. ಲೆಂತ್ ನೋಡ್ರಿ ಇವರು, ಆ ರಿಯಲ್ ಲೈಫ್ ಅಲ್ಲಿ ಈ ಬಸ್ಸು, ಈ BS6 ಗಾಡಿ ಅಂತೂ ಅದರಲ್ಲೂ ಸ್ವಲ್ಪ ಸಣ್ಣದಂತ ಹೇಳ್ಬೋದು, ಸ್ವಲ್ಪ ಚಿಕ್ಕ ಗಾಡಿ. ಆದ್ರೆ ಈ ಬಸ್ ಮೋಡು ಪ್ರೈವೇಟ್ ಬಸ್ಗಿನ್ನು ತುಂಬಾ ದೊಡ್ಡದಾಗೈತೆ, ರೈಲ್ ಆಗುರು ಇದೇನು. ಸೊ ಎಷ್ಟು ಉದ್ದ ಮಾಡಿಕ್ಕಾರ ನೋಡ್ರಿ ಗುರು, ಇದೇನು ಬೇಕಂತಾನೆ ಮಾಡೋರು, ಏನಕ್ಕೆ ಮಾಡೋರು ಗೊತ್ತಿಲ್ಲ. ಹೇಳಕ್ಕಾಗಲ್ಲ ಗುರು, ಸಿಂಪ್ಲಿ ನೋವಾಸ್ ಅವರು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಗುರು, ವೆರೈಟಿ ಮೋಡ್ ಆಗ್ಲಿ, ಸ್ವಲ್ಪ ಲಾಂಗೆಸ್ಟ್ ಮಾಡ್ಗುರು, ಸ್ವಲ್ಪ ಉದ್ದ ಮಾಡು ಅಂತಂದು ಹೇಳಿ ಉದ್ದ ಮಾಡಿಸಿದ್ರು ಮಾಡಿಸಿರ್ಬೋದು. ಸೊ ಇದು ಜಾಸ್ತಿ ಉದ್ದ ಇರೋದ್ರಿಂದ ಈ ಬಸ್ ಮೋಡ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿಲ್ಲ, ಸೊ ಒಂಥರ ಬೇರೆ ತರನೇ ಕಾಣಿಸುತ್ತೆ ಗುರು, ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ. ಸೊ ಏನಂತಂದ್ರೆ ಆ ಫ್ರಂಟ್ ವೀಲ್ಗೋ ಬ್ಯಾಕ್ ವೀಲ್ಗೋ ಮಧ್ಯದಲ್ಲಿ ತುಂಬಾ ಉದ್ದ ಆಯ್ತು, ಮತ್ತೆ ಬ್ಯಾಕ್ ವೀಲಿಂದ ಹಿಂದೆ ಎಂಡ್ ವರ್ಗೂ ಸ್ವಲ್ಪ ಜಾಸ್ತಿ ಉದ್ದ ಆಯ್ತು ಅಂತ ನೀವು ಅನ್ಬೋದು. ನಿಮಗೆ ರಿಯಲ್ ಬಸ್ಸಿನ ವಿಡಿಯೋಗಳನ್ನ ಸೈಡಲ್ಲಿ ಹಾಕಿದ್ದೀನಿ ನೋಡಿ ಗುರು, ಆ ರಿಯಲ್ ಬಸ್ಸಿಗೂ ಈ ಬಸ್ಸಿಗೂ ಸ್ವಲ್ಪ ಜಾಗಜಾಂತರ ವ್ಯತ್ಯಾಸ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ದೊಡ್ಡ ಮಾಡಿಕ್ಕಿರೋದು ಅಂತಂದ್ರೆ, ಬರೀ ಬಾಡಿ ಒಂದ್ ಮಾತ್ರ ದೊಡ್ಡದು ಮಾಡಿಲ್ಲ ಗುರು, ಇವರು ವೀಲ್ಸ್ನು ಕೂಡ ಆನಾಡಿ ದೊಡ್ಡ ಮಾಡಿಟ್ಬಿಟ್ಟವ್ರೆ. ಸೊ ನೋಡ್ತಿರ್ಬೋದು ಬ್ಯಾಕ್ ಸೈಡ್ ವೀಲ್ ಎಷ್ಟು ದೊಡ್ಡ ದೊಡ್ಡ ಹಾಕಿದ್ರೆ ಅಂತಂದು, ಅರ್ಧ ಬಾಡಿ ಗಂಟ್ಕೊಂಡು ಇನ್ನೇನು ಇನ್ನೊಂದು ಎರಡು ವೀಲ್ ಹಾಕಿದ್ರೆ ಸೀದಾ ಅಂಟ್ಕೊಂಡೇ ಬರೋದು, ಅಷ್ಟು ದೊಡ್ಡ ದೊಡ್ಡ ವೀಲ್ ಹಾಕಿದರೆ. ಮತ್ತೆ ಫ್ರಂಟ್ ವೀಲ್ ಕೂಡ ಅಷ್ಟೇ ದೊಡ್ಡದಾಗಿ ಹಾಕಿರೋದ್ರಿಂದ ಈ ಬಸ್ಸಿನ ಲುಕ್ಕು ಸ್ವಲ್ಪ ಅದಗೆ ತೊಗೀತೆ ಅಂತ ಹೇಳ್ಬೋದು. ಸೊ ವೀಲ್ಗಳು ಸ್ವಲ್ಪ ಸಣ್ಣ ಸಣ್ಣಕ್ಕೆ ಮಾಡಿಸಿ, ಸ್ವಲ್ಪ ಗಾಡಿ ಲೆಂತ್ ಕೂಡ ಸ್ವಲ್ಪ ಉದ್ದಕ್ಕಾಗಿರೋ ಗಾಡಿನ ಸ್ವಲ್ಪ ಗಿಡ್ಡ ಮಾಡಿಸಿದ್ರೆ ಈ ಮೋಡ್ ಪರ್ಫೆಕ್ಟ್ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಮೈನ್ ಆಗಿ ಬಸ್ ಮೋಡ್ BS6 ಲೈಲ್ಯಾಂಡ್ ಬಸ್ ಮೋಡ್ ಡಿಟೋ ಡಿಟೋ ಕಾಣಿಸ್ಬೇಕಪ್ಪ ಅಂತಂದ್ರೆ ಫ್ರಂಟ್ ಲುಕ್ ಚೇಂಜ್ ಆಗ್ಲೇಬೇಕು ಗುರು. ಸ್ವಲ್ಪ ನೋಡ್ತಿರ್ಬೋದು ಅಲ್ಲಿ ಹೆಡ್ಲೈಟ್ ಅದು ಹಿಂಗೆ ಬರುತ್ತೆ ಗುರು, ಅದು ಡಿಸೈನ್. ಸೊ ಆ ಡಿಸೈನ್ ನೀಟಾಗಿ ಕೂರ್ಸಕ್ ಬಂದಿಲ್ಲ ಅವ್ರಿಗೆ. ಫ್ರಂಟ್ ಹೆಡ್ಲೈಟ್ ಡಿಸೈನ್ ಸ್ವಲ್ಪ ಚೇಂಜ್ ಆಗ್ಬೇಕು ಗುರು, ಆ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಆಗ್ಬೇಕು, ಈ ತರ ಬರಬೇಕು. ಮತ್ತೆ ಸ್ವಲ್ಪ ಬಾನೆಟ್ ಎಲ್ಲ ನೀಟಾಗಿ ಮಾಡ್ಬಿಟ್ಟು ಕೆಳಗಡೆ ಆ ಹೆಡ್ಲೈಟ್ ಕೆಳಗಡೆ ವೈಟ್ ಕಲರ್ ಎಂದು ಪಟ್ಟಿ ಬಂದಿತ್ತಲ್ಲ ಗುರು ಅದು. ಸೊ ಅಲ್ಲಿ ಅವರು ಸ್ವಲ್ಪ ನೀಟಾಗಿ ಮಾಡ್ಬೇಕು ಗುರು, ಅದು ಒಳಕ್ ಹೋಗ್ಬಿಟ್ಟೈತೆ, ಅದು ಮಡಚ್ಕೊಂಡ್ಬಿಟ್ಟೈತೆ, ಒಳಕ್ಕೆಲ್ಲ ಹೋಗಿ ಗುದ್ದಾಗ ಒಳಕ್ ಹೋಗುತ್ತಲ್ಲ ಗುರು, ಆ ತರ ಒಳಕ್ ಹೋಗ್ಬಿಟ್ಟೈತೆ. ಸೊ ಡೆಂಟ್ ಮಾಡಿಲ್ಲ ಗುರು ಮತ್ತೆ ನಾನು. ಸೊ ಅದು ಇರೋದೇ ಹಂಗೆ. ಸೊ ಅದನ್ನ ನೀಟಾಗಿ ಮಾಡ್ಬೇಕು ಅವರು, ಅದನ್ನ ನೀಟಾಗಿ ಮಾಡಿದ್ರೆ ಈ ಬಸ್ ಮೋಡಿನ ಫ್ರಂಟ್ ಲುಕ್ ಸಂಪೂರ್ಣವಾಗಿ ಡಿಟೋ ಡಿಟೋ ಕಾಣಿಸುತ್ತೆ. ಪರಿಪೂರ್ಣವಾದ ಲುಕ್ ಬರಬೇಕಂದ್ರೆ ಇವೆಲ್ಲ ಚೇಂಜಸ್ ಮಾಡ್ಬೇಕು ಗುರು. ಸೊ ಇವೆಲ್ಲ ಚೇಂಜಸ್ ಮಾಡ್ಬಿಟ್ಟು ಅನಿಮೇಷನ್ ಕೀಗಳು, ಆಮೇಲೆ ಇಂಟೀರಿಯರ್ ಅಲ್ಲಿ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಟಚಪ್ ಎಲ್ಲ ನೀಟಾಗಿ ಮಾಡಿದ್ರೆ ಬಸ್ ಮೋಡ್ ಮಾತ್ರ ಪರ್ಫೆಕ್ಟ್ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ನನಗೆ ಈ ಬಸ್ ಮೋಡ್ ಬಗ್ಗೆ ಇದ್ದ ಅನಿಸಿಕೆಗಳನ್ನ ಆನೆಸ್ಟ್ ಆಗಿ ಹೇಳಿದೀನಿ ಗುರು, ಯಾವುದೇ ರೀತಿ ಚೆನ್ನಾಗೈತಿ ಗುರು ಅಂತ ಹೇಳಕ್ ಹೋಗಿಲ್ಲ. ಏನಾಯ್ತು ಅದನ್ನ ನೀಟಾಗಿ ಹೇಳಿದೀನಿ, ಚೆನ್ನಾಗಿರೋದ್ನ ಚೆನ್ನಾಗೈತಿ ಅಂತ ಹೇಳೋಣ, ಚೆನ್ನಾಗಿಲ್ಲದ ಚೆನ್ನಾಗಿಲ್ಲ ಅಂತ ಹೇಳೋಣ ಅಂತ ಹೇಳ್ತಾ, ಸ್ನೇಹಿತರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ವಿಡಿಯೋಸ್ ಬರ್ತಾ ಇರುತ್ತೆ. ಮೋಡ್ ರಿಲೀಸ್ ಆದ್ಮೇಲೆ ಯಾವ ರೀತಿ ಈತೆ, ಮತ್ತೆ ಏನೇನು ಚೇಂಜಸ್ ಆಗೈತೆ, ಯಾವ ಥರ ಹಾಕೊಳ್ಳೋದು, ಎಲ್ಲ ವಿಡಿಯೋಸ್ ಬರುತ್ತೆ ಗುರು. ಡೈಲಿ ಬೆಳಗ್ಗೆ 7 ಗಂಟೆಗೆ ಒಂದು ವಿಡಿಯೋ ಹಾಕುವಂತ ಪ್ರಯತ್ನ ಮಾಡ್ತೀನಿ, ನಮ್ಮ ಕನ್ನಡಿಗರು ಸಪೋರ್ಟ್ ಮಾಡಿ ಅಂತ ಹೇಳ್ತಾ
ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ, ನಮಸ್ಕಾರ.